ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ನೂತನ ಶಾಸಕ ಕೆಸಿ ವೀರೇಂದ್ರ ಪಪ್ಪೀರ್ ಅವರ ಹುಟ್ಟುಹಬ್ಬವನ್ನು ತುಮಕೂರು ನಗರದ ಬಟವಾಡಿ ಬಳಿ ಇರುವ ಆಂಜನೇಯ ದೇವಾಲಯದಲ್ಲಿ ಅವರ ಅಭಿಮಾನಿಗಳು ಶಾಸಕರಾದ ನಂತರ ಒಂದು ದಿನ ಮುಂಚಿತವಾಗಿ ಆಚರಣೆ ಮಾಡಿದ್ದಾರೆ. ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದು ತರಬೇತಿಯನ್ನು ಪಡೆದ ನಂತರ ಬೆಂಗಳೂರಿನಿಂದ ತುಮಕೂರಿಗೆ ಆಗಮಿಸಿದ ಶಾಸಕ ಕೆಸಿ ವೀರೇಂದ್ರ ಪಪ್ಪೀರ್ ಅವರಿಗೆ ಅದ್ದೂರಿ ಸ್ವಾಗತ ಕೋರಿದ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ನಂತರ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸುವ ಮೂಲಕ ಶುಭಾಶಯ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಕೆಸಿ ವೀರೇಂದ್ರ ಪಪ್ಪೀರ್ ಅವರು ಶಾಸಕರ ತರಬೇತಿಯನ್ನು ಮುಗಿಸಿ ತುಮಕೂರಿನ ಮೂಲಕವಾಗಿ ಚಿತ್ರದುರ್ಗಕ್ಕೆ ತೆರಳುವ ವೇಳೆ ತುಮಕೂರಿನಲ್ಲಿರುವಂತಹ ನನ್ನ ಅಣ್ಣ ತಮ್ಮಂದಿರು ಸ್ನೇಹಿತರ ಅಪೇಕ್ಷೆಯಂತೆ ಆಂಜನೇಯ ಸ್ವಾಮಿಯ ದರ್ಶನ ಹಾಗೂ ಗಜರಾಜನ ಆಶೀರ್ವಾದ ಪಡೆದು ನನ್ನ ಹುಟ್ಟುಹಬ್ಬದ ಮೊದಲನೇ ಕೇಕ್ ಇಲ್ಲಿ ಕಟ್ಟು ಮಾಡಿದ್ದೇನೆ ಎಂದು ಸಂತೋಷ ವ್ಯಕ್ತಪಡಿಸಿದ್ರು. ಕಳೆದ 30 ವರ್ಷಗಳಿಂದ ಒಬ್ಬರದೇ ಆಡಳಿತ ಇತ್ತು. ಕೆಲಸ ಅಂತೂ ಭಾಳ ಇದೆ, ಭಾಳ ಇದೆ. ಅದರಲ್ಲೂ ಪ್ರಮುಖವಾಗಿ ಈಗ ನಮ್ಮಲ್ಲಿ ಮೆಡಿಕಲ್ ಕಾಲೇಜ್ ಬರಬೇಕಾಗಿದೆ, ನಮ್ಮ ಜಿಲ್ಲಾಸ್ಪತ್ರೆ ಸರಿ ಮಾಡಬೇಕಾಗಿದೆ, ಡಿವೈಡರ್ಗಳು ತೆಗಿಬೇಕಾಗಿದೆ, ಇದೆಲ್ಲದರ ಜೊತೆಗೆ ನಮ್ಮ ಭದ್ರಾ ಮೇಲ್ದಂಡೆ ಯೋಜನೆ ಆಗಬೇಕಾಗಿದೆ, 10 ಕೆರೆಗಳ ಹೊಸದಾಗಿ ಜೋಡಣೆಗೋಸ್ಕರ ನಿನ್ನೆ ರಾತ್ರಿ ಕೂಡ 11 ಗಂಟೆ ತನಕ ಮೀಟಿಂಗ್ ಮಾಡಿದ್ದೀವಿ. ಆ ಸಭೆಯಲ್ಲಿ ಒಂದು ನಿರ್ಣಯನೂ ಬಂದಿದೆ. ಈಗ ಮತ್ತೆ ನಮ್ಮ DCM ಅವ್ರದ್ದು ಒಂದು ಟೈಮ್ ತೊಗೊಂಡು ಮತ್ತು ಒಂದು ಅಫಿಷಿಯಲ್ ಸಭೆ ಮತ್ತೆ ನಡೆಯುತ್ತೆ. ಆ 10 ಕೆರೆಗಳ ಜೋಡಣೆ ಭಾಳ ಪ್ರಮುಖವಾಗಿದೆ ಸರ್. ಸರ್, ಕೇಂದ್ರ ಸರ್ಕಾರ ಈಗ ಅಕ್ಕಿ ಕೊಡ್ತಾ ಇಲ್ಲ, ಅವ್ರು ಅಕ್ಕಿನೇ ಕೊಡ್ತಾ ಇದ್ದರೆ ನಾವು 5 KG ಅಕ್ಕಿ ಕೊಡ್ಬೋದಾಗಿತ್ತು. ಅದ್ರ ಬದಲು 34 ರೂಪಾಯಿ 1 KG ರೀತಿಯಲ್ಲಿ ಅವರಿಗೆ ಹಣನೇ ಕೊಡ್ತಾ ಇದೆ. ಅಂಗಡಿಯಲ್ಲಿ ಅವರು ತೊಗೋಬೋದು, ಅದು ಅಕ್ಕಿಗೋಸ್ಕರನಾದರೂ ಬಳಕೆ ಮಾಡಲಿ, ಬೇರೆದಕ್ಕಾದ್ರೂ ಬಳಕೆ ಮಾಡಲಿ, ಅದು ಉಪಯೋಗನೇ ಆಗುತ್ತೆ. ಒತ್ತು ಜನತೆಗೆ ಅದು ಉಪಯೋಗನೇ ಇದೆ. ನೀವೆಲ್ಲರೂ ಇಷ್ಟು ಪ್ರೀತಿ ನನ್ನ ಮೇಲೆ ತೋರಿಸ್ತಾ ಇದ್ದೀರಾ, ನನ್ನ ಮೇಲೆ ಒಂದು ನಂಬಿಕೆ ಇಟ್ಟಿದ್ದೀರಾ, ಇದನ್ನು ನನ್ನ ದೊಡ್ಡ ಜವಾಬ್ದಾರಿ ಅಂತ ನಾನು ಅಂದ್ಕೊತಾ ಇದ್ದೀನಿ. ನಿಮ್ಮೆಲ್ಲರ ಋಣ ನಾನು ತೀರಿಸ್ತೀನಿ ಮುಂದಿನ ದಿನಗಳಲ್ಲಿ. ನನ್ನ ಕೈಲಾದಷ್ಟು ಸೇವೆ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಎಲ್ಲರಿಗೂ ನಾನು ಭರವಸೆ ಕೊಡ್ತಾ ಇದ್ದೀನಿ ಸರ್. ಇನ್ನು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತನಾಡಿದ ಅವರು, ಕಳೆದ 30 ವರ್ಷಗಳಿಂದ ಒಬ್ಬರದ್ದೇ ಆಡಳಿತ ಇತ್ತು, ಸಾಕಷ್ಟು ಅಭಿವೃದ್ಧಿಯಾಗಬೇಕಾಗಿದೆ. ಮೊದಲನೆಯದಾಗಿ ಚಿತ್ರದುರ್ಗಕ್ಕೆ ಮೆಡಿಕಲ್ ಕಾಲೇಜು ಬರಬೇಕಿದೆ, ಜಿಲ್ಲಾ ಆಸ್ಪತ್ರೆ ಸರಿ ಮಾಡಬೇಕಿದೆ, ಬಹುಮುಖ್ಯವಾಗಿ ಭದ್ರ ಮೇಲ್ದಂಡೆ ಯೋಜನೆ ಆಗಬೇಕಿದೆ. ಇದರ ಬಗ್ಗೆ ಹೆಚ್ಚು ಗಮನ ಹರಿಸಿ ಕ್ಷೇತ್ರದ ಜನ ನನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ನಾನು ಉಳಿಸಿಕೊಳ್ಳುತ್ತೇನೆ ಎಂದು ಭರವಸೆ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ಅಕ್ಕಿ ನೀಡಿದರೆ ನಾವು ಅಕ್ಕಿಯನ್ನೇ ವಿತರಣೆ ಮಾಡುತ್ತಿದ್ದೆವು, ಆದರೆ ಅವರು ಅಕ್ಕಿ ನೀಡಲು ನಿರಾಕರಿಸಿದ್ದಾರೆ. ಹೀಗಾಗಿ ನಾವು ಹಣ ಕೊಡಲು ಮುಂದಾಗಿದ್ದೇವೆ, ಅದು ಅಕ್ಕಿ ತೆಗೆದುಕೊಳ್ಳುವುದಕ್ಕೂ ಅಥವಾ ಇತರೆ ಖರ್ಚುಗಳಿಗೂ ಉಪಯೋಗ ಆಗುತ್ತದೆ, ಎಂದಿಗೂ ಕೂಡ ಅದು ವ್ಯರ್ಥ ಆಗುವುದಿಲ್ಲ ಎಂದು ಹೇಳಿದರು. ಇದೇ ವೇಳೆಯಲ್ಲಿ ಮಾತನಾಡಿದ ವಿಶ್ವಮಾನವ ಸೇವಾ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ಹರೀಶ್ ಬೆಳ್ಳಗೆರೆ, ನೂತನ ಶಾಸಕರಾಗಿ ಆಯ್ಕೆಯಾಗಿರುವ ವೀರೇಂದ್ರ ಪಪ್ಪೀರ್ ಅವರ ಮೇಲೆ ಕ್ಷೇತ್ರದ ಜನ ಸಾಕಷ್ಟು ಭರವಸೆ ಇಟ್ಟುಕೊಂಡಿದ್ದಾರೆ, ಅದನ್ನು ಅವರು ಪೂರೈಸಲಿ, ಅವರಿಗೆ ಉತ್ತಮ ಭವಿಷ್ಯ ಇದೆ, ಮುಂಬರುವ ದಿನಗಳಲ್ಲಿ ಅವರು ಸಚಿವರಾಗಿ ಜನಸೇವೆಯನ್ನು ಮಾಡಲಿ, ಈ ಮೂಲಕವಾಗಿ ನಮ್ಮ ಟ್ರಸ್ಟ್ ವತಿಯಿಂದ ಶುಭಾರೈಸುತ್ತೇನೆ ಎಂದು ತಿಳಿಸಿದ್ರು. ತುಮಕೂರಿನ ಅವರ ಸ್ನೇಹಿತರು ಅಭಿಮಾನಿ ಬಳಗದಿಂದ ಹುಟ್ಟುಹಬ್ಬದ ಜೊತೆಗೆ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದರಿಂದ ಅವರನ್ನು ಅಭಿನಂದಿಸಲಾಗಿದೆ ಎಂದು ಹೇಳಿದ್ರು. ಆತ್ಮೀಯ ಸ್ನೇಹಿತರು ಹಾಗೂ ಚಿತ್ರದ ಶಾಸಕರಾದ ಪಪ್ಪಿಯಣ್ಣನವರ 41ನೇ ಹುಟ್ಟುಹಬ್ಬವನ್ನು ತುಮಕೂರಿನ ಅವರ ಸ್ನೇಹಿತರ ಬಳಗ, ಮಿತ್ರ ಬಳಗ ಸೇರಿ ವಿಶ್ವ ಸೇವಾಮಾನ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಸ್ನೇಹಿತ ಎಲ್ಲರೂ ಕೂಡ ಅವರಿಗೆ ಆಗಿದೆ, ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಬರೆಸ್ತಾ, ಅವರು ರಾಜಕೀಯ ಕ್ಷೇತ್ರದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಿ ಮುಂದಿನ ಸಚಿವರಾಗಿ ತುಮಕೂರು ಬರಲಿ ಅಂತ ಆಶಿಸ್ತೇನೆ. ಅವರ ಸ್ನೇಹಿತರಾಗಿ ಎಲ್ಲರು, ಅವರ ಸ್ನೇಹಿತರಾದ ಮಂಜುನಾಥ್, ಹರೀಶ್ ಬೆಳ್ಳಗೆರೆ, ಪಣಿನಾಥ್, ರಾಘವೇಂದ್ರ, ಇತರರೆಲ್ಲ ಮುಂತಾದವರಲ್ಲಿ ವಿಶ್ವ ಸೇವಾಮಾನ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಮಾಡ್ತಾರೆ. ಇನ್ನು ಇದೇ ಸಂದರ್ಭದಲ್ಲಿ ವಿಶ್ವಮಾನವ ಸೇವಾ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷರಾದ ಹರೀಶ್ ಬಳ್ಗೆರೆ, ರಾಹುಲ್ ದೀಪಕ್, ವಿನಯ್ ಕುಮಾರ್, ಮಂಜುನಾಥ್, ಪನಿರಾಜ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು. ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ.